ಇದರಲ್ಲಿ 2340 ಗಿಡ ಇದೆ, 23 ರೂಪಾಯಿ ಒಂದು ಸಸಿ ಕೊಟ್ಟಿರೋದು. ಸಾಯಿಲ್ ಕೇರ್ 1, ಸಾಯಿಲ್ ಕೇರ್ 2 ಅಂತಿದೆ, ಅದು ಎರಡನ್ನೂ ಕೊಡ್ತೀರಿ ಸರ್. ರಿಸಲ್ಟ್ ಚೆನ್ನಾಗಿದೆ ಸರ್, ನಮಗೆ ಇಳುವರಿ ಚೆನ್ನಾಗಾಗಿದೆ. ಎಲ್ಲ ರೈತರು ಬಳಕೆ ಮಾಡಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೋಬೇಕು. ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಪುನೀತ್ ಗೌಡ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕೊಳತ್ತೂರು ಗ್ರಾಮದ ನಿವಾಸಿ. ಬಿಎ ಪದವೀಧರರಾದ ಪುನೀತ್ ಜೀವನೋಪಾಯಕ್ಕೆ ಆಯ್ದುಕೊಂಡಿದ್ದು ಕೃಷಿ ವೃತ್ತಿಯನ್ನ. ಇಲ್ಲಿ ನೀವು ನೋಡ್ತಾ ಇರೋದು ಮೆರಬುಲ್ ಎನ್ನುವ ಬಟನ್ಸ್ ರೋಸ್ ಜಾತಿಗೆ ಸೇರಿದ ಗುಲಾಬಿಯ ತಳಿ. ಇದು ಸುಮಾರು 1 ಎಕರೆ ತೋಟ, ನಾಟಿ ಮಾಡಿ 1 ವರ್ಷ ಆಯಿತು. ನಾಟಿಯ ಸಮಯದಿಂದಲೇ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ ಗಿಡಗಳು ಉತ್ಕೃಷ್ಟವಾಗಿ ಬೆಳೆದು ನಿಂತಿದ್ದು ಒಳ್ಳೆಯ ಹೂವಿನ ಇಳುವರಿ ನೀಡುತ್ತಿದೆ. ಸರ್, ನಾವು ಫಸ್ಟ್ ನಾಟಿ ಮಾಡಬೇಕಾದ್ರೆ ಸಾಲು ಮಾಡಿದ್ರಿ, ಒಂದು ಸಾಲಿಂದ ಸಾಲಿಗೆ 7 ಅಡಿ ಅಂತರ ಇದೆ, ಮತ್ತು ಗಿಡದಿಂದ ಗಿಡಕ್ಕೆ 2.5 ಅಡಿ ಅಂತರ ಇದೆ. ನಾವು ಸಾಲು ಮಾಡಿಬಿಟ್ಟಾಗ ಗೊಬ್ಬರ, ತಿಪ್ಪೆ ಗೊಬ್ಬರ, ಮಣ್ಣು ಮಿಶ್ರಣ ಮಾಡಿ ಅದಕ್ಕೆ ಹಾಕಿದ್ರಿ. ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಮಣ್ಣು ಮುಚ್ಚಿ ಮತ್ತೆ ಗಿಡ ನಾಟಿರೋದು. ನಾಟಿದಾದಮೇಲೆ ಒಂದು 15 ದಿನ ಅದಕ್ಕೆ ಸ್ವಲ್ಪ ಪೋಷಣೆ ಚೆನ್ನಾಗಿ ಮಾಡಿದ್ದೀರಿ. ಇದರಲ್ಲಿ 2340 ಗಿಡ ಇದೆ 1 ಎಕರೆಗೆ. ಸರ್, ನಾವು ಸಸಿ ಈಗ ವಿಜಯಪುರದ ಹತ್ರ ವೆಂಕಟಾಪುರ ಅಂತಿದೆ, ಅಲ್ಲಿಂದ ತಂದಿರೋದು ನಾವು ಸಸಿ. ಸರ್, ನಾವು ಸಸಿಗೆ ಒಂದು ಸಸಿಗೆ 23 ರೂಪಾಯಿ ಒಂದು ಸಸಿ ಕೊಟ್ಟಿರೋದು. ಸರ್, ನಾವು ನಾಟಿ ಮಾಡಿದ್ಮೇಲೆ ಮಾಮೂಲಿ ನೀರು ಬಿಡೋದು, ಡ್ರಿಪ್ರಿಗೇಷನಲ್ಲೇ ನೀರು ಬಿಡ್ತೀವಿ ನಾವು. ಡ್ರಿಪ್ರಿಗೇಷನಲ್ಲಿ ನೀರು ಬಿಟ್ಟಮೇಲೆ ಅದಕ್ಕೆ ಸ್ವಲ್ಪ ಒಂದು 1.5 ತಿಂಗಳು 2 ತಿಂಗಳಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡ್ತೀರಿ. ಅಂದರೆ ಗೊಬ್ಬರ ನಾವು ಮೂಟೆ ಗೊಬ್ಬರನೇ ಕೊಡ್ತೀರಿ ಈಗ, ಯಾಕಂದರೆ ಫಸ್ಟು ನಾವು ತಿಪ್ಪೆ ಗೊಬ್ಬರ ಹಾಕಿರ್ತೀರಲ್ವ, ಆಗ ಮೂಟೆ ಗೊಬ್ಬರನೇ ಕೊಡ್ತೀರಿ. ಮೂಟೆ ಗೊಬ್ಬರ ಕೊಟ್ಬಿಟ್ಟು ಹಳ್ಳ ಮಾಡಿ ಮೂಟೆ ಗೊಬ್ಬರ ಕೊಟ್ಟು ಅದನ್ನು ಮುಚ್ಚಿಬಿಡ್ತೀರಿ. ಆಮೇಲೆ ನೀರು ಮಾಮೂಲಿ ನೀರು ಬಿಟ್ಟು ಅದಕ್ಕೆ ಪೋಷಣೆ ಮಾಡ್ತೀರಿ. ಗಿಡ ಡೆವಲಪ್ಮೆಂಟ್ ಆಗೋವರೆಗೂ ಡ್ರಿಪ್ ಮುಖಾಂತರ ಬಿಡೋಲ್ಲ. ಒಂದು ಎರಡೂವರೆ ತಿಂಗಳಾದಮೇಲೆ ನಾವು ಡ್ರಿಪ್ ಮುಖಾಂತರ ಬಿಡಬೇಕು. ಆಗ ನಾವು ನಮ್ಮ ಸ್ನೇಹಿತರ ಒಬ್ಬರು ಇದ್ದಾರೆ ವೆಂಕಟೇಶ್ ಅಂದ್ಬಿಟ್ಟು ಹೊಸಕೋಟೆಲಿ, ಅವ್ರಿಗೆ ಕೇಳಿದಾಗ ಅವರು ಇದ್ಕೊಂಡು ಸಾಯಿಲ್ ಕೇರ್ 1, ಸಾಯಿಲ್ ಕೇರ್ 2 ಅಂತಿದೆ, ಅದನ್ನು ಕೊಡಿ, ಅದು ಕೊಟ್ಟಾಗ ನಿಮಗೆ ತುಂಬ ಇಳುವರಿನೂ ಬರುತ್ತೆ ಮತ್ತು ಬೇರೆಗೂ ತಾಕತ್ ಬರುತ್ತೆ. ಆಗ ತಾಕತ್ ಬಂದಾಗ ಚೆನ್ನಾಗಿ ಇಳುವರಿನೂ ನಿಮಗೆ ಸಿಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಅದನ್ನು ಕೊಡ್ತಾ ಇದ್ದೀರಿ ಸರ್. ತಿಂಗಳಿಗೆ 1-2 ಕ್ಯಾನ್ ಕೊಡ್ತೀರಿ. ಹಾಂ, ಅಂದರೆ ಫಸ್ಟು ಸೆಕೆಂಡ್ ಅಂತಿದೆ ಇದರಲ್ಲಿ. ಸಾಯಿಲ್ ಕೇರ್ 1, ಸಾಯಿಲ್ ಕೇರ್ 2 ಅಂತಿದೆ, ಅದು ಎರಡೂ ಕೊಡ್ತೀರಿ. ತಿಂಗಳ 15 ದಿನ ಡಿಫ್ರೆನ್ಸಲ್ಲಿ ಕೊಡ್ತೀರಿ. ಹೆಂಗೆ ಎಷ್ಟು ಕೊಡ್ತೀರಾ ಇದನ್ನು? ಒಂದು ಕ್ಯಾನ್ 1 ಎಕರೆ ಕೊಡ್ತೀರಿ. 5 ಲೀಟ್ರ್ ಕ್ಯಾನ್ ಇದು, 1 ಕ್ಯಾನ್ 1 ಎಕರೆ ಕೊಡ್ತೀರಿ. ಅಂದರೆ 1 ಎಕರೆಗೆ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ 200 ಲೀಟ್ರ್ ನೀರು ಡ್ರಮ್ಮು ಇಟ್ಕೊತೀನಿ. ಡ್ರಮ್ಮಲ್ಲಿ 100 ಲೀಟ್ರಿಗೆ ಒಂದು ಲೀಟ್ರ್ 1 ಕಾಲು ಲೀಟ್ರ್ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ಅದು ಡ್ರಿಪ್ಪಲ್ಲಿ ಹೋಗ್ತಾ ಇರುತ್ತಲ್ಲ, ಹಾಗೆ ಅದರಲ್ಲೂ ಇಂಚೂರಿಯಲ್ಲಿ ಹೋಗುತ್ತೆ ಅದು. ಸರ್, ರಿಸಲ್ಟ್ ಚೆನ್ನಾಗಿದೆ ಸರ್, ನಮಗೆ ತುಂಬ ಚೆನ್ನಾಗಿದೆ. ನಮಗೆ ಇದರಲ್ಲಿ ಏನಾಗಿದೆ ಅಂದರೆ ನಮ್ಗೆ ಬೇರೆ ಸಾಯ್ತಾಯಿತ್ತು, ಅಂದರೆ ಗಿಡ ಸಾಯ್ತಾಯಿತ್ತು, ಗಿಡ ಸಾಯೋದು ಕಂಟ್ರೋಲ್ ಆಯಿತು, ಗಿಡನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಯಿತು, ಆಮೇಲೆ ಚೆನ್ನಾಗಿ ಸುಳಿ ಕೀಳ್ತು, ಆ ಇಳುವರಿ ಚೆನ್ನಾಗಾಗಿದೆ. ರೈತರು ನಿರೀಕ್ಷಿತ ಇಳುವರಿ ತೆಗೆಯಬೇಕು ಅಂದ್ರೆ ಸೂಕ್ತ ಪೋಷಕಾಂಶಗಳನ್ನ ಪೂರೈಸುವುದು ಅತಿ ಮುಖ್ಯ. ರೈತರು ಇಲ್ಲಿ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಇಂಡೋ ಅಮೆರಿಕನ್ ಬಯೋಟೆಕ್ ಕಂಪನಿಯ ಸಾಯಿಲ್ ಕೇರ್ ಎನ್ನುವ ದ್ರವ ರೂಪದ ಜೈವಿಕ ಗೊಬ್ಬರವನ್ನ ಬಳಸಿದ್ದಾರೆ. ಇದರ ಬಳಕೆಯಿಂದ ಹೆಚ್ಚಿನ ಪ್ರಯೋಜನವಾಗಿದೆ ಅನ್ನೋದು ರೈತರ ಅನಿಸಿಕೆ. ಹಾಗಾದ್ರೆ ಸಾಯಿಲ್ ಕೇರ್ ನ ವಿಶೇಷತೆ ಏನು? ಕಂಪನಿಯ ತಾಂತ್ರಿಕ ಅಧಿಕಾರಿಗಳೇ ಹೇಳ್ತಾರೆ ಕೇಳಿ. ನನ್ನ ಹೆಸರು ವೆಂಕಟರಮಣ ಅಂತೇಳಿ, ನಾನು ಒಬ್ಬ ತಾಂತ್ರಿಕ ಅಧಿಕಾರಿ ಇಂಡೋ ಅಮೆರಿಕನ್ ಬಯೋಟೆಕ್ಕಲ್ಲಿ. ಸೊ ಈ ಕಂಪನಿ ವತಿಯಿಂದ ನಾವು ಸಾಯಿಲ್ ಕೇರ್ 1 ಮತ್ತು 2 ನಾವು ಏನು ರೈತರಿಗೋಸ್ಕರ ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೀವಿ. ಈ ಸಾಯಿಲ್ ಕೇರ್ 1 ಮತ್ತು 2 ಇವು ಸೂಕ್ಷ್ಮಾಣುಜೀವಿಗಳು ಅಂತಂದರೆ ಜೈವಿಕ ಗೊಬ್ಬರ, ದ್ರವರೂಪದ ಜೈವಿಕ ಗೊಬ್ಬರ, ಬಯೋ ಕನ್ಸಾರ್ಜಿಯಮ್ ಅಂತ ನಾವು ಕರಿತೀವಿ. ಸೊ ಇವು ಪರಿಸರ ಪ್ರೇಮಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ, ಮತ್ತು ಮಣ್ಣಿನಲ್ಲಿ ಕರಗದೇ ಇರತಕ್ಕಂಥ, ಈಗಾಗಲೇ ಸಾಕಷ್ಟು ರೈತರು ರಸಗೊಬ್ಬರಗಳನ್ನು ಬಳಕೆ ಮಾಡಿದ್ದಾರೆ, ಅವು ಪರ್ಟಿಕ್ಯುಲರ್ಲಿ ಪೋಷಕಾಂಶಗಳಾದಂಥ ರಂಜಕ ಮತ್ತು ಪೊಟ್ಯಾಸ್ ಕರಗೇ ಇರೋದಿಲ್ಲ, ಭೂಮಿನಲ್ಲಿ ಹಂಗೆ ಉಳ್ಕೊಂಡಿರ್ತವೆ. ಸೊ ಅದನ್ನೆಲ್ಲ ಕರಗಿಸಿ ಈ ಬೆಳೆಗೆ ಪೂರೈಕೆ ಮಾಡುವಂಥ ಕೆಪ್ಯಾಸಿಟಿ ಈ ಸೂಕ್ಷ್ಮಾಣು ಜೀವಿ ರಸಗೊಬ್ಬರಗಳಿಗೆ ಇದೆ. ಇವತ್ತು ಈ ದಿನ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕೊಳತ್ತೂರು ಗ್ರಾಮದ ಪುನೀತ್ ಗೌಡ
ಎಂಬ ತೋಟಕ್ಕೆ ಬಂದಿದ್ದೀವಿ. ಸ್ಟಾರ್ಟಿಂಗಲ್ಲಿ ಭಾಳ ಪ್ರಯತ್ನನೇ ಪಟ್ಟಿವಿ ಇದನ್ನು, ಇದು ಏನು ಕೆಲಸ ಮಾಡ್ತಾಯಿದೆ ಏನು ಅಂತೇಳಿ. ಆಮೇಲೆ ಅವರಿಗೆ ಮನವರಿಕೆ ಆಗಿದೆ, ಇದು ಬಿಟ್ಟ ಮೇಲೆ ಚಿಗುರು ಚೆನ್ನಾಗಿ ಬರ್ತಾಯಿದೆ ಅಂತ ಆಗಲೇ ಹೇಳಿದ್ದಾರೆ. ಕಾರಣ ಇಷ್ಟೇ, ಯಾಕೆ ಅಂತಂದರೆ ಪೊಟ್ಯಾಶು ಮತ್ತು ರಂಜಕ ಕರಗಿರೋದಿಲ್ಲ ಮಣ್ಣಲ್ಲಿ. ಸೊ ಅದನ್ನೆಲ್ಲ ಕರಗಿಸ್ತಕ್ಕಂಥ ಕೆಪ್ಯಾಸಿಟಿ ಬ್ಯಾಕ್ಟೀರಿಯಾ ಆಗಲಿ. ಈ ಸೂಕ್ಷ್ಮಾಣುಜೀವಿಗಳು ಅಂತ ಏನು ಕರಿತೀವಿ, ಅಜಿಟೋಬ್ಯಾಕ್ಟರು, ಫಾಸ್ಫರಸ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೀವಿ. ರಂಜಕ ಕರಗಿಸುವಂಥದ್ದು, ಪೊಟ್ಯಾಸ್ ಕರಗಿಸುವಂಥದ್ದು, ಅಜೋಸ್ಪಿರಿಲಮ್ ಇದೆ. ಸೊ ಅದೇ ಥರ ಇವೆಲ್ಲ ಕೂಡ ಯಾವ ಥರ ಪರಿಣಾಮ ಬೀರ್ತವೆ ಅಂತಂದರೆ, ಬೇರಿಗೂ ಕೂಡ ಯಾವುದು ಕಾಯಿಲೆ ಬರಲಾರ್ದಂಗೆ, ಬೇರು ಕೊಳೆ ರೋಗ ಇರ್ಬೋದು, ಆಮೇಲೆ ಎಲೆ ಉದುರೋದಕ್ಕೂ ಕೂಡ ಏನು ಇಮ್ಯುನಿಟಿ ಬೂಸ್ಟ್ ಮಾಡ್ತವೆ, ರೋಗ ನಿರೋಧಕತೆ. ಇವನ್ನು ಕೀಟ ಕೂಡ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಕೆಲಸ ಮಾಡ್ತದೆ. ಸುಮಾರು ಜನ ರೈತರು ಬಳಕೆ ಮಾಡ್ತಾಯಿದ್ದಾರೆ. ಇದು ರೋಸ್ಗೆ ಅಂತೇನು ನಾವೇನು ಇವತ್ತು ನಿಂತಿದ್ದೀವಿ, ರೋಸ್ಗೆ ಅಷ್ಟೇ ಅಲ್ಲ, ಎಲ್ಲ ಬೆಳೆಗೂ, ಸೇವಂತಿಗೆ ಇರ್ಬೋದು, ಮತ್ತು ಟೊಮ್ಯಾಟೊ ಬೆಳೆ, ದಾಳಿಂಬೆ, ಶುಂಠಿ ಇತ್ಯಾದಿ ಎಲ್ಲ ಬೆಳೆಗಳಿಗೂ ಕೂಡ ರೈತರು ಇದನ್ನು ಬಳಕೆ ಮಾಡ್ಬೋದಾಗಿದೆ. ಸೊ ಇದನ್ನು ಬಳಕೆ ಮಾಡೋ ವಿಧಾನ ಅಂತಂದರೆ, ಎಕರೆಗೆ ಒಂದು ಕ್ಯಾನ್ ಸಾಕು, 200 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಡ್ರಿಪ್ಪಲ್ಲಿ ಕೊಡ್ಬೋದು ಅಥವಾ ಡ್ರಂಚ್ ಮಾಡ್ಬೋದು. ಇದು ಬೆಲೆ ನೋಡಿ, ಇದು ಸಾಯಿಲ್ ಕೇರ್ 1 ಅಂತೇಳಿ 1 ಮತ್ತು 2 1000 ರೂಪಾಯಿ ಇರುತ್ತೆ ರೈತರಿಗೆ. ಅದೇ ಥರ ಜಿಂಜರ್ ಸ್ಪೆಷಲ್ಲು ಮತ್ತು ಪೋಮೋ ದಾಳಿಂಬೆಗೂ ಕೂಡ ಇದ್ದಾವೆ. ಸೊ ಅವೆಲ್ಲ ಕೂಡ ಅವು 2500 3000 ಅದು ರೇಟು ಅಂದರೆ, ಅದು 2 ಕ್ಯಾನು ಕಿಟ್ ಅಂತ ಬರುತ್ತೆ. ಇದರ ವಿಶೇಷತೆ ಏನು ಅಂತಂದರೆ, ಇದು ಬೇರನ್ನು ಕ್ಲೀನ್ ಮಾಡುತ್ತೆ ಸಾಯಿಲ್ ಕೇರ್ 1. ಆಮೇಲೆ 2 ಏನಿದೆಯೋ ಅದು ಗ್ರೋತ್ಗೆ ಸಹಕಾರಿ, ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಅದಕ್ಕೋಸ್ಕರ ಎರಡೂ ಬಿಡಬೇಕು. ರೈತರು ಏನು ಮಾಡ್ತಾರೆ, ಬಹುತೇಕ ರೈತರು 1 ಬಿಡ್ತಾರೆ, ಸುಮಾರಾಗಿ ಬಂತು ಅಂದ ತಕ್ಷಣ 2 ಹಾಕೋದೇ ಇಲ್ಲ. ಸೊ ಎರಡೂ ಬಿಡಬೇಕು, ಯಾಕೆಂದರೆ ಇದರಲ್ಲಿರ್ತಕ್ಕಂಥ ಜೀವಾಣು ಗೊಬ್ಬರಗಳೇ ಬೇರೆ, ಅದರಲ್ಲಿರ್ತಕ್ಕಂಥ ಜೀವಾಣು ಗೊಬ್ಬರಗಳೇ ಬೇರೆ. ಆಮೇಲೆ ಬಹುತೇಕ ರೈತರು ಈ ರಸಗೊಬ್ಬರಗಳು ಬಳಕೆ ಮಾಡ್ತಾ ಇದ್ದೀವಿ, ಅದರ ಒಂದು ಅಡ್ಡ ಪರಿಣಾಮ ಇದ್ರ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದು ಅಂತಲೂ ಕೇಳ್ತಾರೆ. ಕನಿಷ್ಠ 15 ದಿವಸ ಗ್ಯಾಪ್ ಇರಬೇಕಾಗುತ್ತೆ. ಇದು ಮಾನ್ಯತೆ ಪಡೆದಿರತಕ್ಕಂಥ ಒಂದು ಕಂಪನಿ, ಇದು ಇದಕ್ಕೆ ಲೈಸೆನ್ಸು ಇದೆ, ಡೀಲರ್ಸ್ ಹತ್ರ ಇದೆ, ಎಲ್ಲ ಡೀಲರ್ಸು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ರೈತರು ಬಳಕೆ ಮಾಡಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಕೋಬೇಕು, ಪರಿಸರ ಹಾಳಾಗದಂಗೆ ನೋಡ್ಕೋಬೇಕು ಅಂತೇಳಿ ನನ್ನ ಮನವಿ. ಇನ್ನು ನಾಟಿಯಾದ 2.5 ತಿಂಗಳ ನಂತರ ಹೂವಿನ ಕೊಯ್ಲು ಶುರುವಾಗಿದ್ದು, ಪ್ರತಿಯೊಂದು ಗಿಡ ಹೂವುಗಳಿಂದ ತುಂಬಿ ತುಳುಕ್ತಾ ಇದೆ. ಪ್ರತಿದಿನ ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ. ಇದು ಹಬ್ಬದ ಸೀಸನ್ ಆಗಿರೋದ್ರಿಂದ ಒಳ್ಳೆಯ ಬೆಲೆ ಕೂಡ ಸಿಗ್ತದೆ. ಸರ್, ಈಗ ನಾವು ಏನಂದ್ರೆ ಫಸ್ಟ್ ಒಂದೂವರೆ ತಿಂಗಳು 2 ತಿಂಗಳು ಆದ್ಮೇಲೆ ಆಗೋವರೆಗೂ ಗಿಡ ಡೆವಲಪ್ಮೆಂಟ್, 1-2 ಅಡಿ ಗಿಡ ಆಗೋವರೆಗೂ ನಾವು ಅದು ಹೂವ ಮಗ್ಗು ಏನಿದೆ ಅದನ್ನೆಲ್ಲ ತೆಗೆದು ಬಿಡ್ತೀರಿ. ಅದು ತೆಗೆದಾದ್ಮೇಲೆ 1-2 ತಿಂಗಳಾದ್ಮೇಲೆ ನಾವು ಹೂವ ಫಾರ್ಮೇಷನ್ಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ಅದು ನಮ್ಮ 3 ತಿಂಗಳಾದ್ಮೇಲೆ ನಮಗೆ ಒಂದು 10-15 ಕೆಜಿ 20 ಕೆಜಿ ಸಿಗೋದು. ಈಗ ಅಂದರೆ ನಿಮ್ಗೆ ಎಷ್ಟು ತಿಂಗಳಿಂದ ಕಟಾವು ಮಾಡ್ತಾ ಇದ್ದೀರಾ? ಸರ್, ನಾವೀಗ ಒಂದು 9-10 ತಿಂಗಳಿಂದ ಕಟಾವು ಮಾಡ್ತಾ ಇದ್ರಿ. 1 ದಿನ ಕಿತ್ತರೆ 1 ದಿನ ಗ್ಯಾಪ್ ಕೊಟ್ಟು ಮತ್ತೆ 1 ದಿನ ಕೀಳ್ತಾ ಇದ್ರೆ, ತೋಟ ಎಲ್ಲ ಕೀಳ್ತಾ ಇದ್ರಿ ಮುಂಚೆ, ಈಗಿಲ್ಲ, ಈಗ ಡೈಲಿ ಕೀಳ್ತಾ ಇದ್ದೀರಿ. ಅಂದರೆ ಡೈಲಿ ಅಂದರೆ ಈಗ ಒಂದು 10 ಲೈನ್ ಕಿತ್ತರೆ ಹಂಗೆ ಕೆಳಗಡೆ ಹೋಗಿ ಮೇಲೆ ಬರ್ತಾ ಇದ್ದೀರಿ, ರೌಂಡ್ ಅಪ್ ಆಗ್ತಾ ಇದ್ದೀರಿ. ಸರ್, ದಿನ 1-50 ಕೆಜಿ ಕೀಳ್ತೀರಿ. ಇದನ್ನು ಅಂದರೆ ಈಗ ಇದ್ರದ್ದು ರೇಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ನೀವು? ಸರ್, ರೇಟು ನಾವು ವೇರಿಯೇಷನ್ ಇದ್ದೇ ಇರುತ್ತೆ ಸರ್. 100 ರೂಪಾಯಿ ಇದ್ದರೆ 1 ದಿನ 60 ರೂಪಾಯಿಂದ ಇದೆ ಸರ್. ಈಗ 15 ದಿನದಿಂದ 60, 80, 100. ಈಗ ಹಬ್ಬ ಅಲ್ವಾ, ಹಬ್ಬದ ಇರೋದ್ರಿಂದ 130, 150 ಆ ಥರ ಇದೆ ಸರ್. ಈಗ ನಾನು 2 ಬ್ಯಾಗು ಕಟಾವ್ ಆಗಿದೆ. ಈಗ 2 ಬ್ಯಾಗಿಂದ ಅಂದ್ರೂ 60-70 ಕೆಜಿ ಬರುತ್ತೆ ಸರ್. ಈಗಿನ ರೇಟ್ ಏನೋ ಮಾರ್ಕೆಟಲ್ಲಿ 150 ಇದೆ ಅಂತ ಗೊತ್ತಾಯಿತು. ಈಗ ಅಂದ್ರೆ ಇಲ್ಲಿವರೆಗೆ ಖರ್ಚು ಎಷ್ಟಾಗಿದೆ ನಿಮಗೆ? ಸರ್, ಇಲ್ಲಿವರೆಗೂ ಖರ್ಚು ಅಂದ್ರೆ ನಾವು ಗಿಡ ಫಸ್ಟು ಉಣ್ಬೇಕಾದ್ರೆ ಗಿಡದ್ದು ಮತ್ತು ಗೊಬ್ಬರದ್ದು ಆಳದ್ದು ಎಲ್ಲ ಸೇರಿದರೆ ಆಗಲೇ 80-100 ಲಕ್ಷ ಖರ್ಚಾಗಿದೆ. ಆಮೇಲೆ ಮತ್ತೆ ನಾನು ಈಗ 3 ತಿಂಗಳಿಂದೆ ಟ್ರಂಚ್ ಮಾಡಿ ಮತ್ತೆ ಗೊಬ್ಬರ ತುಂಬಿಸಿದ್ದೀನಿ. ಗೊಬ್ಬರ ತುಂಬಿಸಿದಾಗ ಆಗ 30-40 ಸಾವಿರ ಖರ್ಚಾಯಿತು. ಈಗ 1 ತಿಂಗಳ ಬ್ಯಾಕು ಆಗ ನಾನು ಮತ್ತೆ ಮೂಟೆ ಗೊಬ್ಬರ ಹಿಂಡಿ, ಕಾನಿಗೆ ಹಿಂಡಿ, ಬೇವಿನ ಹಿಂಡಿ, ಮೂಟೆ ಗೊಬ್ಬರ, ಆಮೇಲೆ MOP ಸಲ್ಫರು ಇಷ್ಟು ಮಿಕ್ಸ್ ಮಾಡಿ ಒಂದ್ಸಲ ಕೊಟ್ಟಿದ್ದೀನಿ. ಈಗ ಕೊಟ್ಟಮೇಲೆ ಇನ್ನೇನು ನಾನು ಭೂಮಿಗೆ ಇನ್ನೇನು ಕೊಟ್ಟಿಲ್ಲ. ಈಗ ಅಂದಾಜು ಅಂದರೆ ನಮಗೆ ತಿಂಗಳಿಗೆ ನನಗೆ ಔಷಧಿ, ಆಮೇಲೆ ಡ್ರಿಪ್ ಗೊಬ್ಬರ ಮತ್ತು ಕೂಲಿ ಆಳ್ದು ಗೊಬ್ಬರದ್ದು ಎಲ್ಲ ಸೇರಿದರೆ 30-35 ಸಾವಿರ ಖರ್ಚು ಬರುತ್ತೆ. ಒಂದು ತಿಂಗಳಿಗೆ ಹೂವು ಎಷ್ಟು ಬರುತ್ತೆ? ಸರ್, ಹೂವು ನನಗೆ ಈಗ ಒಂದು ನಾನು ಓದಿನ ತಿಂಗಳಲ್ಲಾದರೆ 920 ಕೆಜಿ ಏನಾಗಿತ್ತು ಒಂದು ತಿಂಗಳಿಗೆ, ಅದಕ್ಕೆ ಓದಿನ ತಿಂಗಳು 800 ಚಿಲ್ಲರೆ ಆಗಿತ್ತು.
ಅಂದರೆ ತಿಂಗಳ ತಿಂಗಳ ರೈಸ್ ಆಗ್ತಾ ಬರ್ತಾ ಇದೆ ನನಗೆ ಸರ್. ಈಗ ನಾನು ತಿಂಗಳ ತಿಂಗಳ ಒಂದು 200-250 ಕೆ ಜಿ ಜಾಸ್ತಿ ಆಗ್ತಾ ಇದೆ ನನಗೆ ಹೂವು. ಮೊನ್ನೆ ತಿಂಗಳಲ್ಲಿ ಅದಕ್ಕೆ ಹೋದ ತಿಂಗಳಲ್ಲಿ ನನಗೆ ಏನಾಗಿತ್ತು ಅಂದರೆ 850 ಕೆ ಜಿ ಬಂತು. ಅದಾದಮೇಲೆ ಮೊನ್ನೆ ತಿಂಗಳಲ್ಲಿ ಏನಾಯಿತು 900 ಚಿಲ್ಲೆ ಬಂದಿದೆ, 100 ಕೆ ಜಿ ಎಕ್ಸಸ್ ಆಯಿತು. ಈ ತಿಂಗಳಲ್ಲಿ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಸರ್. ಈಗಲೇ ನನಗೆ 500 ಚಿಲ್ಲೆ ಆಗಿದೆ. ಇನ್ನು ನಾನು ಕಟಾವು ಮಾಡೋಕ್ಕೆ ಒಂದು ತಿಂಗಳಲ್ಲಿ 13 ದಿನ ಆಗಿದೆ. ಈಗಲೇ 500 ಚಿಲ್ಲರೆ ಕೆ ಜಿ ಆಗಿದೆ ನನ್ನ ಸರ್. ನನಗೆ ಮಿನಿಮಮ್ ಅಂದ್ರೆ ನಮಗೆ ಒಂದು 70 ರೂಪಾಯಿ ಆವರೇಜ್ ಹೋಗ್ತಾ ಇದ್ರೆ ನಮಗೇನು ಲಾಸ್ ಇಲ್ಲ ಸರ್. ವರ್ಷಕ್ಕೆ ನಾವು ಖರ್ಚು ಎಲ್ಲ ತೆಗೆದ್ರೆ ಒಂದು 4.5-5 ಲಕ್ಷ ಪ್ರಾಫಿಟ್ ಸಿಗುತ್ತೆ ಸರ್. ಒಟ್ಟಲ್ಲಿ ಪುನೀತ್ ಗೌಡ ಈ 1 ಎಕರೆ ಗುಲಾಬಿ ತೋಟದಿಂದ ಒಳ್ಳೆಯ ಆದಾಯವನ್ನ ಗಳಿಸ್ತಾ ಇದ್ದು ಇತರರಿಗೆ ಮಾದರಿಯಾಗಿದ್ದಾರೆ.